ರಾಜ್ಯ ರಾಜಧಾನಿಯಲ್ಲಿ ನಿನ್ನೆಯಿಂದಲೂ ಕೂಡ ಸತತವಾಗಿ ಮಳೆ ಸುರಿತಾ ಇದೆ. ಮಲ್ಲೇಶ್ವರಂನ ಚಿತ್ರಣ ಹೇಗಿದೆ ಅಂತ ಅನ್ನೋದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆಯುವಂತಹ ಸಮಯ. ಇದಕ್ಕಾಗಿ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್, ಮಲ್ಲೇಶ್ವರಂನಲ್ಲಿ ಯಾವ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಿದೆ, ಅಲ್ಲಿರುವಂತಹ ಪರಿಸ್ಥಿತಿಯ ಬಗ್ಗೆ ಬನ್ನಿ ಅವರಿಂದ ತಿಳ್ಕೊಳ್ಳೋಣ. ಚೇತನ್, ಮಲ್ಲೇಶ್ವರಂನಲ್ಲಿ ಹೇಗಿದೆ ಪರಿಸ್ಥಿತಿ? ಇನ್ನೂ ಕೂಡ ಮಳೆ ಸುರಿತಲೇ ಇದೆಯಾ? ಅದರಿಂದ ಆದಂತಹ ಪರಿಣಾಮಗಳೇನು ಅಂತ? ಎಸ್ ಪ್ರತಿಮಾ, ಅಂದರೆ ಇವಾಗ ನಿನ್ನೆ ಸಂಜೆ ಮಳೆ ಶುರುವಾಗಿತ್ತು, ಜಿಟಿ ಜಿಟಿ ಮಳೆ, ಇನ್ನೂ ಸಹ ಒಂದು ಸುರಿತಾನೇ ಇದೆ ಸತತವಾಗಿ. ಹೀಗಾಗಿ ಮಲ್ಲೇಶ್ವರಂನ ಕೆಲ ಭಾಗಗಳಲ್ಲಿ, ಅಂದರೆ ಮಂತ್ರಿ ಮಾಲ್ ಬಳಿ ಒಂದು ನೀರು ತುಂಬಿಕೊಂಡಿರ್ಬೋದು, ಮತ್ತು ಮಲ್ಲೇಶ್ವರಂ 18th ಕ್ರಾಸ್ ಬಸ್ ಸ್ಟಾಪ್ ಏನಿದೆ ಅಲ್ಲಿ ಒಂದು ಅರ್ಥ್ ಸ್ಲ್ಯಾಡ್ ಆಗಿದೆ, ಅಂದರೆ ಭೂಕುಸಿತ ಉಂಟಾಗಿದೆ, ಸ್ವಲ್ಪ ಹಳ್ಳ ಉಂಟಾಗಿದೆ. ಹೀಗಾಗಿ ವಾಹನ ಸವಾರರಿಗೂ ಸಹ ಓಡಾಡೋದಕ್ಕೆ ಸಾಕಷ್ಟು ತೊಂದರೆ ಆಗ್ತಾನೇ ಇದೆ. ಬೆಳಗ್ಗೆಯಿಂದನೂ ಸಹ ಅಂಥ ಒಂದು ದೃಶ್ಯಗಳಲ್ಲೂ ಸಹ ನಾವು ನೋಡ್ತಾನೇ ಇದ್ದೀವಿ. ಇದು ಅಂದರೆ ಸಾಕಷ್ಟು ಮಲ್ಲೇಶ್ವರಂ 18th ಕ್ರಾಸ್ ಪಕ್ಕದ ಒಂದು ರಸ್ತೆಯಲ್ಲಿ ಏನು ಒಂದು ಗುಂಡಿ ಆಗಿರೋದ್ರಿಂದ ಅಲ್ಲಿ ಸಹಜವಾಗಿ ಒಂದು ಏಟಾಗ್ತಿರೋವಂಥದ್ದು. ಹೀಗಾಗಿ ಎಲ್ಲ ಒಂದು ಕಡೆ ಈ ಒಂದು ಮಳೆಯ ಎಫೆಕ್ಟ್ ಸಿಲಿಕಾನ್ ಸಿಟಿಗೆ ಹೆಚ್ಚಾಗಿ ತಟ್ಟಿದೆ ಅಂತಲೇ ಹೇಳ್ಬೋದು. ಅಂದರೆ ಜಿಟಿ ಜಿಟಿ ಮಳೆ ಆಗಿರೋದ್ರಿಂದ ರಾತ್ರಿ ಸುಮಾರಿಂದನೂ ಸಹ ಸಂಜಯ್ ನಗರ, ಇಂದ್ರನಗರ ಹೀಗೆ ಸಾಕಷ್ಟು ಕಡೆಗಳಲ್ಲಿ ಮರಗಳು ಬಿದ್ದಿತ್ತು. ಎಲ್ಲ ಒಂದು ಕಡೆ ಇದು ಜನಜೀವನ ಅಸ್ತವ್ಯಸ್ತವಾಗುವಂತೆ ಈ ಒಂದು ಎಲ್ಲ ದೃಶ್ಯಗಳಲ್ಲೂ ಸಹ ಒಂದು ಕಂಡುಬಂದಿದ್ದು. ಇನ್ನೊಂದು ವಿಚಾರ ಏನಂತಂದರೆ, ಬೆಳಿಗ್ಗೆಯಿಂದನೂ ಸಹ ಏನು ಸಾಕಷ್ಟು ಜನ ಇವತ್ತು ಹೆಚ್ಚಾಗಿ ಬಂದಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಮಳೆ ಇರೋದ್ರಿಂದ ಜನಸಂಖ್ಯೆ ಸಾಮಾನ್ಯಕ್ಕಿಂತ ಇವತ್ತು ಕಡಿಮೆ ಇದೆ. ಅಂದರೆ ಮಲ್ಲೇಶ್ವರಂ ಅಂತಂದರೆ ಜನರು ಹೆಚ್ಚಾಗಿ ಓಡಾಡುವಂತಹ ಪ್ರದೇಶ, ಆದರೆ ಇವತ್ತು ಇಲ್ಲಿ ಪರಿಸ್ಥಿತಿ ಹಾಗಿಲ್ಲ, ಎಂದಿನಂತೆ ಇಲ್ಲ. ಸಾಕಷ್ಟು ಜನಸಂಖ್ಯೆಯಲ್ಲೂ ಸಹ ಒಂದು ಕಡಿಮೆ ಆಗಿದೆ ಮತ್ತು ಇವತ್ತು ಸಹ ಸಾಕಷ್ಟು ಮಳೆ ಮುಂದುವರಿಯೋದ್ರಿಂದ ಈ ಎಫೆಕ್ಟ್ ಇನ್ನೂ ಸಹ ಮುಂದುವರಿಯಲಿದೆ, ಮತ್ತು ಮಳೆಯ ಪ್ರಮಾಣವೂ ಕೂಡ ಒಂದು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಸಹ ಇದೆ. ಪ್ರತಿಮಾ, ಚೇತನ್, ತಾವಿರುವಂತಹ ಪ್ರದೇಶದಲ್ಲಿ ಈಗ ಹೇಗಿದೆ, ಅದನ್ನು ಸಂಪೂರ್ಣವಾದಂತಹ ಚಿತ್ರಣವನ್ನು ತೋರಿಸಬಹುದಾ ತಾವೀಗ ಅಂತ? ಎಸ್ ಪ್ರತಿಮಾ, ಅಂತಂದರೆ ನೀವು ದೃಶ್ಯಗಳಲ್ಲೂ ಸಹ ಏನು ನೋಡ್ತಾ ಇದ್ದೀರಾ, ಅಂದರೆ ಎಂದಿನಂತೆ ಈ ಒಂದು ಬಸ್ ಸ್ಟಾಪ್ ಏನಿದೆ ಆ ಬಸ್ ಸ್ಟಾಪ್ ಸಾಮಾನ್ಯವಾಗಿ ಜನಜಂಗುಳಿಯಿಂದ ತುಂಬಿರುತ್ತಿತ್ತು, ಆದರೆ ಇವತ್ತು ಹಾಗಿಲ್ಲ. ಜನರು ಸ್ವಲ್ಪ ಕಡಿಮೆನೇ ಇದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ಒಂದು ಭೂಕುಸಿತ ಅಂತವಾದಂತಹ ಪ್ರದೇಶ ಇದು, ಇದೂ ಸಹ ಉಂಟಾಗಿ ಜನರಿಗೆ ತೊಂದರೆ ಆಗಿದೆ, ಮತ್ತು ವಾಹನ ಸವಾರರು ಸಹ ಒಂದು ವಾಹನವನ್ನು ನಿಧಾನವಾಗಿ ಚಲಿಸ್ತಾ ಇದ್ದಾರೆ. ಯಾಕಂದರೆ ಎಲ್ಲಿ ಬೀಳ್ತೀವೋ ಅನ್ನೋ ಭಯ ಅವರಲ್ಲೂ ಸಹ ಕಾಡ್ತಿರೋದ್ರಿಂದ ಅವ್ರಿಗೂ ಸಹ ಈ ಎಫೆಕ್ಟ್ ತಟ್ಟಿದೆ ಅಂತಲೇ ಹೇಳ್ಬೋದು. ಮುಂಜಾನೆಯಿಂದನೂ ಸಹ, ಅಂದರೆ ನಿನ್ನೆ ರಾತ್ರಿ ಒಂದಿಯೂ ಸಹ ಒಂದು ಟ್ರಾಫಿಕ್ ಜಾಮ್ ಇತ್ತು, ಆದರೆ ಇವತ್ತು ಮುಂಜಾನೆಯಿಂದ ಸ್ವಲ್ಪ ಕಡಿಮೆ ಆಗಿದೆ, ಮತ್ತು ಜನಸಂಖ್ಯೆಯಲ್ಲೂ ಸಹ ಕಡಿಮೆ ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ, ಅಂದರೆ 9 ಗಂಟೆ ಸುಮಾರು ಆಗ್ತಾ ಇದ್ದಂಗೆ ಈ ಒಂದು ಪ್ರದೇಶ ಏನಿದೆ 18 ಕ್ರಾಸ್ ಬಸ್ ಸ್ಟಾಪ್, ಸಾಕಷ್ಟು ಶಾಲೆ, ಕಾಲೇಜು ಮತ್ತು ಬಿಸ್ನೆಸ್ ಇರುವಂತಹ ಏರಿಯಾ. ಹೀಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲೂ ಸಹ ಜನ ತುಂಬುತ್ತಾರೆ, ಆದರೆ ಈ ಎಫೆಕ್ಟ್ ಮಳೆ ಎಫೆಕ್ಟ್ ಇನ್ನಷ್ಟು ಹೆಚ್ಚಾಗುವಂತಹ ಎಲ್ಲ ಸಾಧ್ಯತೆಗಳು ಸಹ ಇರುವಂಥದ್ದು. ಪ್ರತಿ